ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಸೋಮವಾರ ವಿಶೇಷ ಕಾರ್ಯಕ್ರಮ ಜರುಗಿತು. ಧಾರವಾಡ ಜಿಲ್ಲೆಯ ಕಟ್ಟಕಡೆಯ ಗ್ರಾಮ ಕೂಡಲಿಗೆಯಲ್ಲಿ ವಿನೂತನ ಕಾರ್ಯಕ್ರಮ ಜರುಗಿತು. ಬಿಜಿಎಸ್ ಶಿಕ್ಷಣ ಸಂಸ್ಥೆಯಿಂದ ಆಯೋಜಿಸಲಾಗಿದ್ದ ಈ ಚಿನ್ನರ ಜಾಣರ ಜಗಲಿ ಕಾರ್ಯಕ್ರಮವು ಸಾಕಷ್ಟು ಗಮನವನ್ನ ಸೆಳೆಯಿತು. ಇದರಲ್ಲಿ ಪಾಲ್ಗೊಂಡ ಕೂಡಲಿಗೆಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಸೌಮ್ಯ, ಐಶ್ವರ್ಯ, ಅನುಶ್ರೀ, ಆರತಿ, ಮನೀಷಾ, ಆಕಾಶ್ ಇವರುಗಳು ತಮ್ಮ ಅದ್ಭುತ ಜ್ಞಾನದ ಮೂಲಕ ಸಂವಾದ ನಡೆಸಿದರು. ರೈಟ್ ಕ್ಲಿಕ್ ಡಿಜಿಟಲ್ ವಾಹಿನಿಯ ಸಿಇಒ ರಹಮತ್ ಕಂಚಗಾರ್ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಂದು ನಮ್ಮ ಶಾಲೆಯಲ್ಲಿ ಆಯೋಜಿಸಿರುವ ವಿಷಯ ಸಮಾಜದ ಪ್ರಗತಿಯಲ್ಲಿ ಹೆಣ್ಣಿನ ಪಾತ್ರ ಶ್ರೇಷ್ಠವೋ ಅಥವಾ ಗಂಡಿನ ಪಾತ್ರ ಶ್ರೇಷ್ಠವೋ ಎನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಚರ್ಚಾ ವಿಷಯ ಸಮಾಜದ ಅಭಿವೃದ್ಧಿ ಒಳಗ ಹೆಣ್ಣು ಶ್ರೇಷ್ಠಳು ಪುರುಷ ಶ್ರೇಷ್ಠನೋ ಅಂತ ಹೇಳಿ. ಹೆಣ್ಣಿನ ಪರವಾಗಿ ಮಾತಾಡಲಿಕ್ಕೆ ನನ್ನ ಎಡಭಾಗಕ್ಕೆ ಕುಂತಿರುವಂತಹ ಆರತಿ ಕೆ ಕಮಾರ್, ನಿನಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಹೆಣ್ಣಿನ ಪರವಾಗಿ ಮಾತಾಡಲಿಕ್ಕೆ ನಂಬರ್ 2 ಅನುಶ್ರೀ ಬಿ ಹೆಳವರ್, ನಿನಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮನೀಷಾ ಎಂ ಮಾಡಿಕ್, ನಿನಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಣ್ಣಿನ ಪರವಾಗಿ ಮಾತಾಡುವಂತ ಹೋರಾಟಗಾರರು ಇವರು, ಮುಂದ ಹೋರಾಟಗಾರರಾಗ್ಬೋದು ಇವರು. ಈಗ ನೋಡ್ಕೊಂಡ್ಬಿಡ್ರಿ, ಆಮೇಲೆ ಇವ್ರದ್ದು ಇದು ತಗೋಬೇಕಾಗತ್ತ, ಏನೋ ಆಟೋಗ್ರಾಫ್ ತಗೋಬೇಕಾಗತ್ತ, ಆ ಮಟ್ಟಕ್ಕೆ ಬೆಳೀತಾರ ಬೆಳಿಬೇಕ. ಇನ್ನು ಗಂಡಿನ ಪರವಾಗಿ ನನ್ನ ಬಲ್ಕ್ ಕುಂತಿರುವಂತಹ ನಂಬರ್ 1 ಸೌಮ್ಯ ಪಿ ಸುಡಗಾರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ ರೊಟ್ಟಿ ಚಲೋ ಮಾಡಿದ್ರಿ. ನಂಬರ್ 2 ಐಶ್ವರ್ಯ ಪಿ ಸಣ್ಣ ಮನಿ, ನಿನಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಆಮೇಲೆ ಗಂಡಿನ ಪರವಾಗಿ ಮಾತಾಡಲಿಕ್ಕೆ ಬಂದಿರುವಂತ ಏಕೈಕ ಗಂಡು ಆಕಾಶ್ ಆರ್ ಹರಿಜನ್, ಪುಣ್ಯ ನಮ್ದು. ಫಸ್ಟ್ ರೌಂಡ್ ಶುರು ಮಾಡೋಣ. ಮೊದಲನೇದಾಗಿ ಆರತಿ ಕೆ ಕಮ್ಮರ್, ಹೆಣ್ಣಿನ ಪರವಾಗಿ ಹೆಣ್ಣು ಶ್ರೇಷ್ಠ ಅಂತ ಹೇಳ್ತಾಳೆ. ಹೆಂಗ ಹೇಳ್ತೀವ? ಜೈ ಶ್ರೀ ಗುರುದೇವ್. ಎಲ್ರು ಆರಾಮ ಅದಿರೇನಪ್ಪ? ನಷ್ಟಗಿಸ್ತ ಮಾಡಿ ಬಂದಿರಿಲ್ಲೋ ನಾವು, ನಮ್ಮ ಮಾತು ಕೇಳಾಂತ ನಾನು ಹೇಳ್ತೀನಿ. ಹೆಣ್ಣಿನ ಪಾತ್ರವೇ ಶ್ರೇಷ್ಠ ಅಂತ ಹೆಣ್ಣಿನ ಪರವಾಗ ಒಂದ್ ಮನೋಸ್ಮೃತಿ ಹೇಳ್ತೇನೆ ಕೇಳ್ರಿ. ಎತ್ರ ನಾರೇಂದು ಪೂಜತೆ ತತ್ರ ರಮಂತ ದೇವಿತ ಅಂದ್ರೆ ಇದ್ರ ಅರ್ಥ ಗೊತ್ತೇನ್ರಿ? ಎಲ್ಲಿ ಶ್ರೀಯನ್ನು ಪೂಜಿಸಲ್ಪಡುವಳು ಅಲ್ಲಿ ದೇವತೆಗಳು ನೆಲೆಸಿರ್ತಾರಿ. ನಗೊಂದ್ ಡೌಟ್ ಐತ್ರಿ, ಹೆಣ್ಣಿಲ್ದ ಪುರುಷ ಎಲ್ಲಿಂದ ಬಂದ ಅಂತ? ಸ್ವಾತಂತ್ರ್ಯದ ಪೂರ್ವದಲ್ಲಿ ಹಾಗೂ ಸ್ವಾತಂತ್ರ್ಯದ ನಂತರದಲ್ಲಿ ಯಾವ ಹಬ್ಬ ಆಗ್ಲಿ ಸಡಗರ ಸಂಭ್ರಮ ಆಗಿರ್ಲಿ ಹೆಣ್ಣನ್ನು ಪೂಜಿಸುತ್ತಲೇ ಬಂದಿದ್ದಾರೆ. ಹೆಣ್ಣು ಸಹನಶೀಲೆ, ಹುಟ್ಟಿದ ಮನೆ ಹೊಕ್ಕ ಮನೆ ಇವೆರಡರ ಏಳಿಗೆ ದುಡಿಯೋಳು ಹೆಣ್ಣೊಬ್ಬಳೆ. ಭಾರತದ ಪುರನುತ್ಥಾನಕ್ಕೆ ಹೆಣ್ಣೇ ಸೋಪಾನ ಅಂತ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಯಾವ ಸಂಸ್ಕೃತಿಯಲ್ಲಿ ಯಾವ ಧರ್ಮದಲ್ಲಾಗಲಿ ಸ್ತ್ರೀಯನ್ನು ಗೌರವಿಸಲಾಗುತ್ತದೆ ಅಲ್ಲಿ ಎಲ್ಲ ದೇವತೆಗಳು ಹರಿಸುತ್ತವೆ. ಎಲ್ಲಿ ಗೌರವಿಸಲಾಗುವುದಿಲ್ಲವೋ ಅಲ್ಲಿ ಎಲ್ಲವೂ ನಶ್ವರ. ಆದ್ದರಿಂದ ಹೆಣ್ಣಿನ ಪಾತ್ರವೇ ಶ್ರೇಷ್ಠ ಅಂತ ನನ್ನ ತಾತ್ಕಾಲಿಕ ಮಾತುಗಳನ್ನು ಮೊದಲನೇ ಸಾಲಿನಲ್ಲಿ ಮುಗಿಸುತ್ತೇನೆ. ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ, ಹೆಣ್ಣು ಹುಟ್ಟಬಾರದು ಹಡತಪ್ಪಿಗಾಗಿ ತಂದೆ ಹಡತಪ್ಪಿಗಾಗಿ ತಾಯಿ, ಕಣ್ಣೀರ ಸುರಿಸಬಾರದು ಬಡತನದ ಮನೆಯೊಳಗ, ಹೆಣ್ಣು
ಜಿಲೇಬಿ ಅನ್ಸ್ತಾರ. ಹೆಣ್ಣು ಹೊಟ್ಟಿದ್ರೆ ಏನ್ ಅನ್ಸ್ತಾರ? ಯಾವ ಜಿಲೇಬಿ ಅನ್ಸ್ತಾರ? ಜೈ ಶ್ರೀ ಗುರುದೇವ್. ಎಲ್ರು ಆರಾಮಿದ್ರಿ ಅಂದ್ರಪ್ಪ? ಈಗ ತಾನೇ ನನ್ನ ಸಹೋದರಿ ಸೌಮ್ಯ ಹೇಳಿದ್ಲು ಗಂಡೇ ಶ್ರೇಷ್ಠ ಅಂತ. ನಾನ್ ಹೇಳ್ತೀನಿ ಹೆಣ್ಣೆ ಶ್ರೇಷ್ಠ ಅಂತ. ನೋಡ್ರಿ, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರ್ದು ಹುಟ್ಟಬಾರ್ದು ಅಂತ ಹೇಳಾತ ಅಲ್ರಿ, ಮತ್ತ ಗಂಡ್ ಮಕ್ಳಿಗೆ ಜನ್ಮ ಕೊಟ್ಟವ್ರ ಯಾರ್ರಿ? ನಮ್ಮ ಹೆಣ್ಣು ಮಕ್ಳರಿ. ಮತ್ತ ನೋಡ್ರಿ, ಯಾವ್ದೇ ಒಂದು ಕಾರ್ಯಕ್ರಮದಾಗ ಬೇಕಾಗಕ್ ಯಾರ್ರಿ? ನಮ್ಮ ಹೆಣ್ಣು ಮಗಳ ಗೀತೆ ಎಲ್ಲ ಹಡಕ್ ಹೆಣ್ಮಕ್ಳ ಬೇಕು ಬಿಡ. ಹೆಣ್ಮಕ್ಳು ಹಡಕ ರಂಗೋಲಿ ಹಾಕಬೇಕು. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಐಶ್ವರ್ಯ. ಇವತ್ತ ನಮ್ಮ ಮೂರ್ ಶಾಲಾ ಏನೈತೆ ಅಂತ ಗೊತ್ತೈತಲ್ರಿ? ಸಮಾಜದ ಪ್ರಗತಿಯಲ್ಲಿ ಹೆಣ್ಣು ಶ್ರೇಷ್ಠವೋ ಇಲ್ಲ ಗಂಡು ಶ್ರೇಷ್ಠವೋ ಅಂತೈತ್ರಿ. ನಾ ಯಾರ ಪರವಾಗಿ ಅದೇನಂದ್ರ ಗಂಡು ಮಕ್ಕಳ ಪರವಾಗಿ ಅದೇನ್ರಿ? ನಾ ಏನ್ ಹೇಳ್ತೇನಂದ್ರ, ಈ ಊರು ಕೇರಿ ದೇಶ ನಾಡು ಜಗತ್ತು ಸಮಾಜದ ಪ್ರಗತಿ ಸುಧಾರಿಸ್ಬೇಕಂದ್ರ ನಮ್ ಗಂಡು ಮಕ್ಕಳು ಕಸರತ್ತು ಬಹಳ ಐತಿ. ಇದಕ್ಕೇನಂತೀರಿ? ಹೌದಂತೀರಿ? ಏನ್ ಅಲ್ಲಂತೀರೋ? ನಾ ಏನ್ ಹೇಳ್ತೇನಪ್ಪ ಅಂದ್ರ, ಈ ಭೂಮಿ ಮೇಗ ಎಷ್ಟು ಪ್ರಾಣಿ ಅದಾವಲ್ಲ ಅದ್ರಾಗ ನಮ್ ಗಂಡು ಜೀವಿನ ಶ್ರೇಷ್ಠ ಅಂತ ಹೇಳ್ತೀನಿ. ಯಾಕಂದ್ರ ಅದ ನಿಮಗೂ ಗೊತ್ತ, ಅದ್ ಯಾ ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಮನುಷ್ಯರಾಗ್ಲಿ ಅದು ಹೆಣ್ಣು ಜೀವಿನ ಆಗ್ಲಿ ಗಂಡು ಜೀವಿನ ಆಗ್ಲಿ ಈ ಭೂಮಿಗೆ ಈ ಜಗತ್ತಿಗೆ ಬರ್ಬೇಕಂದ್ರ ನಮ್ ಗಂಡು ಮಕ್ಕಳು ಕಸರತ್ತು ಬಹಳ ಐತಿ. ಪ್ರಾಣಿ ಗಂಡು ಪ್ರಾಣಿ ಅಂತ ಹೇಳಿದ್ ಕರೆಕ್ಟ್ ಮಾಡಿ. ಯಾಕೆ ಮನೆಗೆ ಹೋದ್ ಕೂಡ್ಲೇ ಗಂಡು ಪ್ರಾಣಿನ ಅಕ್ಕನ ಬಾಲಾಳಲ್ಲಿ ಆಡ್ಸೋಬೇಕಲ್ಲಿ ಅಲ್ರಿ. ನೋಡ್ರಿ, ಇಲ್ಲಿ ನಮ್ ಗಂಡು ಮಕ್ಕಳು ಎಷ್ಟೆಲ್ಲಾ ಕೆಲ್ಸ ಮಾಡ್ತಾರಿ, ಎಲ್ಲೆಲ್ಲಿ ಕೆಲ್ಸ ಮಾಡ್ತಾರಿ, ಹೊಲದಾಗ ಫ್ಯಾಕ್ಟ್ರಿಯಾಗ ಎಲ್ಲಿ ಬೇಕಲ್ಲಿ ಎಂತ ಬೇಕಂತ ಕೆಲ್ಸ ಮಾಡಿ ಮನೆತನ ಚಂದಾಗಿ ನಡೆಸ್ಕೊಂಡು ಹೋಗ್ಬೇಕಂದ್ರ ನಮ್ ಗಂಡು ಮಕ್ಕಳ ಕಾರಣ. ಹೌದೇನಲ್ರಿ? ಎಂತೆಂತ ಕೆಲ್ಸ ಮಾಡ್ತಾನ್ರಿ? ನಟ್ಟು ಕಡೆಯೋದು ಗುಂಟಿ ರಂಟಿ ಬಿದ್ದೋದು ಕೊಯ್ಯೋದು ಇಷ್ಟ ಅಲ್ರಿ. ಇನ್ನು ಬಾಳ ಬಾಳ ಕೆಲ್ಸ ಮಾಡ್ತಾನ್ರಿ. ಇಲ್ಲೇ ನೋಡಲ್ಲ, ಈ ನಮ್ ಸ್ಟೇಜ್ ಹಾಕೊಟ್ಟವ್ರಿ ಯಾರ್ರಿ? ನಮ್ಗ ನಮ್ ಗಂಡು ಮಕ್ಕಳ. ಹೌದಲ್ರಿ? ಇನ್ನೊಂದ್ ವಿಷಯ ಹೇಳ್ತೀನಿ ಕೇಳ್ರಿ, ನಮ್ ಸಂಸ್ಥೆ ಒಳಗಿರೋ ಶಾಲೆಗಳಿಂದ ನಮ್ ಇಬ್ಬ ಸರ್ ಬಂದು ಈ ಸ್ಟೇಜ್ ಎಲ್ಲಾ ರೆಡಿ ಮಾಡಿ ಕೊಟ್ಟಾರಿ. ಅವ್ರಿಗೊಂದ್ ದೊಡ್ಡದಾಗ ಚಪ್ಪಾಳೆ ಹಾಕ್ರಿ ನೋಡಮ್. ಅಲ್ಲ, ಈ ಸ್ಟೇಜ್ ಎಲ್ಲಾ ಹಾಕಿರ್ಬೇಕು ಗಂಡು ಮಕ್ಳು, ಈ ಸಿಂಗಾರ ಮಾಡಿದವರೆಲ್ಲ ಯಾರು? ಗಂಡು ಮಕ್ಳು ಮಾಡ್ರಿ. ಹಾರಿ ಇದೆಲ್ಲ ಸಿಂಗಾರ ಇಲ್ಲಿ ಕೇಳ್ರಿ. ಎಲ್ಲ ಹೆಣ್ಣು ಮಕ್ಳು ಆಮೇಲೆ ಬಂದಾರ್ರಿ ರಂಗೋಲಿ ಹಾಕಂತ. ಇಷ್ಟೆಲ್ಲಾ ಸ್ಟೇಜ್ ರೆಡಿ ಮಾಡಕ್ ಹೆಣ್ಮಕ್ಳು ಹಾಕೇತೇನ್ರಿ? ಎಲ್ಲಾ ಮುಗಿದ ನಂತರ ಬಂದ್ ಮಾಡೋ ಹೆಣ್ಮಕ್ಳು ಅದು ಚಂದ ಅಂದ ಚಂದ ಹೆಚ್ಚಾಗೋದ ಹೆಣ್ಮಕ್ಳು ಬಂದ್ ರಂಗೋಲಿ ಹಾಕಿದ್ದಂತ. ಇಷ್ಟ ಅಲ್ರಿ, ಇಲ್ಲಿ ಕೇಳ್ರಿ, ಯಾರು ಸತ್ತಾರು ಅಂದ್ರೆ ಅವ್ರು ಹೊರಕ್ ಯಾರು
ಏನ್ ದೊಡ್ಡ ಹೆಣ್ಮಕ್ಳು ಓಡೋದಲ್ಲ, ಹೆಣ್ಮಕ್ಳು ಇದನ್ನ ಅಗ್ನಿ ಸ್ಪರ್ಶನ ಮಾಡಿದಾರೆ, ಬಹಳಷ್ಟು ಅಗ್ನಿ ಸ್ಪರ್ಶ ಮಾಡಿದಾರೆ, ಅಗ್ನಿ ಸ್ಪರ್ಶ ಮಾಡಿದಾರೆ. ಅಲ್ಲ ಮನ್ಯಾಗ ಹೆಣ ಸತ್ತಾಗ ಅಳೋರಿಲ್ಲ ಅಂತ ಹೇಳಿ ತಮಿಳ್ನಾಡು ಕಡೆ ಒಂದ್ ಮಾತೈತೆ, ಒಂದ್ ಮಾತಲ್ಲ ಒಂದ್ ಒಂದ್ ಟೀಮ್ ಅದಾವ, ರೊಕ್ಕ ಕೊಟ್ಟು ಹೆಣ್ಮಕ್ಳು ಕರ್ಕೊಂಬರ್ತಾರ, ಕರ್ಕೊಂಬಂದು ಅಳಿಸ್ತಾರ ಅವ್ರ ಕಡೆ, ರೊಕ್ಕ ಕೊಟ್ಟು ಅಳಿಸ್ತಾರ. ಅಯ್ಯವ್ವ ಹೆಣ್ಮಕ್ಳು ಇಲ್ಲ ಅಂತೇಳಿ ರೊಕ್ಕ ಕೊಟ್ಟು ಅಳಿಸ್ತಾರ. ಆಮೇಲೆ ಹೆಣ್ಮಕ್ಳು ಇಲ್ಲ ಅಂತೇಳಿ ಈಗ ಸಿರಿಸಿ ಸಿದ್ದಾಪುರ ಕಡೆ ಹೋದ್ವಿ ಅಂತಂದ್ರ ಮದುವೆ ಆಗಕ್ ಹೆಣ್ಣು ಸಿಗವಲು ಮಾತಾಡ್ರಿ, ಮದುವೆ ಆಗಕ್ಕ ಹೆಣ್ಣು ಸಿಗವಲ್ರು, ಹಂಗಾಗಿ ಗಂಡ ಗಂಡ ಹಂಗಾದವು. ಆಮೇಲೆ ಒಂದ್ ಮನಿ ಒಳಗ ಹೆಣ್ಣು ಹೋದ್ರ ಮಾತ್ರ ಮನಿ ಆಕೈತಿ, ಇಲ್ಲ ಅಂದ್ರೆ ರೂಮ್ ಆಕೈತಿ. ಐಶ್ವರ್ಯ ಚಲೋ ವಾದ ಮಾಡ್ಯಾಳ, ಗಂಡ ಮಕ್ಕಳು ಶ್ರೇಷ್ಠ ಅಂತೇಳಿ ಒಂದು ಹೆಣ್ಣು ವಾದ ಮಾಡಿದ್ ನೋಡಿ ಬಹಳ ಖುಷಿ ಅನಿಸ್ತು ನನಗ. ಮತ್ತ ಆಮೇಲೆ ನಮ್ಮ ಚಂದಮ್ಮಗಳು ಎದ್ದ ಹೇಳವಲ್ರು, ಇನ್ ನೋಡಿ ಹೆಂಗ ಅಲ್ಲಿ ಕುದುರಿ ಹತ್ತಕ್ಕ ನಿಂತ ಹೊರಗೆ, ನೀವು ಚೆನ್ನಮ್ಮ ಆಗಿ ಹಂಗೆ ಅಲ್ಲೇ ಕುತ್ಕೊಂಡ ಮಾಡಿದ್ರೆ
ಕಿರಿದಾಗಿ ಸಲುವಾಗಿ ಹೋರಾಡದಿವ
ಅಂದ್ರ ಮುಂದ್ ಬಿಟ್ಟು ಬಿಟ್ಟು ಬಿಡುದಿಲ್ರಿ ನಾನು ಅದು ಕರೆ ಐತೋ ಇಲ್ಲ.
ಮಗುನ ಮುಂದೆ ತಾಯಿ ಹೆಸರು ಹಾಕೋದ ಕಡಿಮೆ, ತಂದೆ ಹೆಸರು ಹಾಕಿರ್ತಾರೆ. ತಾಯಿ ಜನ್ಮ ಕೊಟ್ಟಿದ್ರು ಕೂಡ ಮಗುನ ಮುಂದೆ ನಿಮ್ ತಂದೆ ಹೆಸರು ಏನಂತಾನೆ ಕೇಳ್ತಾರೆ ಸಲ್ಯಾಗನ. ಎಲ್ಲೋ ಒಂದ್ ಕಡೆ ಸಿಂಗಲ್ ಪೇರೆಂಟ್ ಇದ್ ಕಡೆ ಮಾತ್ರ ತಾಯಿ ಹೆಸರು ಹಾಕಿರ್ತಾರೆ. ಹೌದು, ತಾಯಿ ಎಲ್ಲ ಮಾಡಿರ್ತಾರ. ಆದ್ರೆ ಆಕಿಗೆ ಆ ಸಾಲಿ ಸರ್ಟಿಫಿಕೇಟ್ ಒಳಗ ಅವಕಾಶ ಸಿಗಂಗಿಲ್ಲ. ಅಲ್ಲ, ಸಾಲಿ ವಿಚಾರದಾಗ ನಾನು ಹೇಳಕತ್ತೀನಿ, ಸರ್ಟಿಫಿಕೇಟ್ ವಿಚಾರದಾಗ ನಾನು ಹೇಳಕತ್ತೀನಿ. ಸರ್ಟಿಫಿಕೇಟ್ ಒಳಗ ಈಗ ನಿನ್ನ ಹೆಸರು ಅನುಶ್ರೀ, ಅನುಶ್ರೀ ತಾಯಿ ಹೆಸರು ಬರ್ತೀಯ ತಂದೆ ಹೆಸರು ಬರ್ತೀಯ? ಕೂಡ ಕೂಡ ಇಲ್ಲ, ಇಲ್ಲಿ ಬರ್ಸೋದು ಯಾರು ಸರ್? ಅಲ್ಲ, ಈ ವಿಚಾರದಾಗ ಇದರ ಜೊತೆಗೆ ನಾವು ನಮ್ಮ ಇಶ್ಯೂ ನಮ್ಮ ವಿಷಯ ಏನು ಅಂತಂದ್ರ ಅಭಿವೃದ್ಧಿ ಪ್ರಗತಿ, ಪ್ರಗತಿ ಮತ್ತೆ ಅಭಿವೃದ್ಧಿ ಎರಡು ಒಂದ. ಸೊ ಆ ವಿಚಾರದೊಳಗ ಗಂಡಿನ ಒಂದು ಪ್ರಭಾವ, ಗಂಡಿನ ಒಂದು ಪಾತ್ರ ಎಷ್ಟು ಮುಖ್ಯ ಐತೆ ಅನ್ನುವಂಥದ್ದು. ಈಗ ನಾವು ಈಗ ಪೂರ್ತಿ ಮನೆಯೊಳಗ ಬರಾಕತ್ತೀವಿ, ಹಂಗ ಶಾಲೆ ಒಳಗ ಬಂದ್ವಿ, ಇದರಿಂದ ಈಗ ಹೊರಗೆ ಬರ್ಬೇಕು. ಹೊರಗೆ ಬಂದು ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟಂಗ ಈಗ 33% ಹೆಣ್ಮಕ್ಳಿಗೆ ರಿಸರ್ವೇಶನ್ ಅನ್ನುವಂಥದ್ದು ಐತಿ, ಅದ್ರ ಬಗ್ಗೆ ಚರ್ಚೆ ಆಗ. ಆಮೇಲೆ ನೀವು ಹೇಳಿದಾಗ ಫ್ರೀಡಮ್ ಫೈಟರ್ಸ್ ಬಗ್ಗೆ ಆಗಿರ್ಬೋದು, ಆಮೇಲೆ ಏನು ಲೋಕಲ್ ರಾಜಕಾರಣಿ ಆಗಿರ್ಬೋದು, ಅಥವಾ ಒಂದು ಹೆಣ್ಣು ಯಾವ ರೀತಿ ಅಭಿವೃದ್ಧಿಗೆ ತನ್ನ ಪಾತ್ರ ಕೊಡ್ತೈತಿ, ಒಂದು ಗಂಡು ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗ್ತಾನ ಅಭಿವೃದ್ಧಿ ಒಳಗ ಅನ್ನುವಂಥದ್ದನ್ನ ನೀವು ಜಸ್ಟಿಫೈ ಮಾಡಿ. ಅವಾಗ ಗಂಡು ಹೆಣ್ಣು ಅನ್ನುವಂತಹ ಭೇದ ಭಾವ ಮಾಡಲೇಬಾರದು.
ಈ ಭೇದ ಭಾವ ಬಂತು ಅಂತಂದ್ರ ನಾನು ಗಂಡು, ನಾನು ದುಡಿಯವ, ನಾನು ಶ್ರೇಷ್ಠ, ನಿಂದೇನು ಅನ್ನುವಂಥದ್ದು ಮನಸ್ಸು ಒಳಗೆ ಬಂತು ಅಂತಂದ್ರ ಆ ಸಂಸಾರ ಮುಗೀತು ಅಂತಾನ. ಎಷ್ಟಾ ದುಡಿಲಿ ಗಂಡು, ಎಷ್ಟಾ ದುಡ್ಕೊಂಡ್ ಬರ್ಲಿ, ಈಗ ಹೆಣ್ಣು ಕೆಲಸ ಮಾಡಿ ಅಕ್ಕಿನ ದುಡಿಯಕ್ ಹೋಗ್ತಾಳ. ಹಂಗ ತಿಳ್ಕೊಂಡು ಹೆಣ್ಣು ನೀ ಮಗುಗ ಅವ ಹೆತ್ತನ ನೀನು ತೊಳಿಯಪ್ಪ ಅಂತ ಹೇಳ್ತಾಳ. ನಕ್ಕೆ ತಾಯಿ ಹೇಳ್ತಾಳನ್ರಿ, ಅವ ಜಸ್ಟ್ ಹೋಗಿ ಬಂದಾನಲ್ಲಿ ಇಷೆ ಕುಂತು ಬಂದಾನ ತೊಳಿಯೋ ನೀನ್ ಅಂತಾನಂದ್ರೆ ಗಂಡಗ ಅನ್ನಂಗಿಲ್ಲಕ್ಕಿ. ಬಟ್ಟಿ ಉಡಿಸು ಅಂತ ಹೇಳಿ ಗಂಡಗ ಹೇಳಂಗಿಲ್ಲಕ್ಕಿ. ಪೌಡ್ರ್ ಹಚ್ಚು ಅಂತ ಹೇಳಂಗಿಲ್ಲ. ಚಟ್ಟಿ ಉಡಿಸು ಅಂತ ಹೇಳಿದ್ದಕ್ಕೆ ಎಷ್ಟೋ ಜಗಳಾಗ್ಯಾವ ಮನ್ಯಾಗ. ನಾನು ಒಂದ್ ಎರಡು ನಿಮಿಷ ಬರ್ತೀನಿ, ಸ್ವಲ್ಪ ಚಟ್ಟಿ ಹಾಕೋ ನಾನು ಬರ್ತೀನಿ ಹುಡ್ಗೊಂಡ್ ಅಂತ ಹೇಳಿದ್ದಕ್ಕೆ ಎಷ್ಟೋ ಜಗಳಾಗ್ಯಾವ ಅಂದ್ರ ಇಷ್ಟೆಲ್ಲಾ ಮಾಡಿನೂ ಮತ್ತ ಹೆಣ್ಮಕ್ಳು ಕೆಲ್ಸಕ್ ಹೋಗೋರದ ಅಂದ್ರ ಅವನಷ್ಟೇ ದುಡಿಯೋರು, ಅವನು ಕೆಲ್ಸಕ್ಕೆ ಹೋಗ್ಕನಲ್ಲ ಬೆಳಕೆತ್ತು. ಹಂಗ ಇಷ್ಟೆಲ್ಲಾ ಮಕ್ಕಳಿಗೆ ಮಾಡಿ ಇದು ಮಾಡಿ ಅಕ್ಕಿಗೆ ಬುತ್ತಿ ಕಟ್ಟಿ, ಗಂಡಗ ಬುತ್ತಿ ಕಟ್ಟಿ, ಅವನ್ನ ಇದನ್ನ ತೊಳೆದು ಅದನ್ನ ಒರೆಸಿ ಇದನ್ನ ಹಾಕಿ ಅವನ ಬೆತ್ತಲ್ಲಿ ಮಾಡಿ ಪೌಡರ್ ಹಾಕಿ ಲಿಪ್ಸ್ಟಿಕ್ ಹಾಕಿ ಎಲ್ಲಾ ಮಾಡಿ ಹುಡುಗರು ರೆಡಿ ಮಾಡಿ ಆಕ್ ರೆಡಿ ಹಾಕಿ ಗಂಡಗ ರೆಡಿ ಮಾಡಿಸಿ ಆಮೇಲೆ ಕದ ಹಾಕೊಂಡು ಅಕ್ಕಿನೂ ಪಾಪ ಕೆಲ್ಸಕ್ಕೆ ಹೋಗ್ತಾಳ, ಇವನು ಕೆಲ್ಸಕ್ಕೆ ಹೋಗ್ತಾಳ. ಯಾರು ಶ್ರೇಷ್ಠ ಆದ್ರೆ ಇದ್ರಾಗ? ಅವ ಅಂತಾನ ನಾನು ದುಡಿ ತಿಂಬಿಟ್ಟು ನಾನು ದುಡಿಯಕತ್ತೀನಲ್ಲ, ನಾನು ದುಡ್ದು ಇಷ್ಟು ಮೂರು ಮಕ್ಕಳಿಗೆ ಹಿಂಗೆಲ್ಲ ಮಾಡಕತ್ತೀನಲ್ಲ ಅಂತಳ. ನೀ ಹೋಗಿ ಜಸ್ಟ್ ಪ್ಯಾಂಟ್ ಶರ್ಟ್ ಹಾಕೊಂಡು ಕಿಶದಾಗ ಪ್ಯಾಂಟ್ ಇಟ್ಬೇಕು, ಕಿಶದಾಗ ಪ್ಯಾಂಟ್ ಇಟ್ಕೊಂಡು ಬೂಟ್ ಹಾಕೊಂಡು ಸ್ಕೂಟರ್ ಹಚ್ಚಿ ಬಿಟ್ರೆ ನಿನ್ನ ಕೆಲ್ಸ ಮುಗೀತು, ನನ್ನ ಕೆಲಸ ಒಂದು ದಿವಸ ಮಾಡಿ ನೋಡು ಅಂತಳ. ನಾನು ಪುರಾಣ ಹೇಳಕತ್ತಿಲ್ರಿ, ಕರೆ ಕರೆ ನದಿ ಕೇಳಾಕತ್ತೇನಿಲ್ರಿ. ಐತಿಲ್ಲ ನಿಮ್ ನಿಮ್ ಮನ್ಯಾಗ ಇದೆ, ನಮ್ಮ ಮನ್ಯಾಗ ಐತೆ ಅಂತ ಕೇಳಾತೇನೆ. ಸೊ ಗಂಡು ಹೆಣ್ಣು ಎರಡು ಸಂಸಾರದ ಕಣ್ಣು, ಎರಡು ಕಣ್ಣಾಗ ಯಾವ ಕಣ್ಣು ಬೇಕು ಅಂದ್ರೆ ಏನ್ ಕೇಳ್ತೀರಿ? ಎರಡು ಕಣ್ಣು ಬೇಕಂತಿರಿಲ್ಲ. ಹಂಗ ಗಂಡು ಹೆಣ್ಣು ಅಂದ್ರೆ ಹಂಗ ಜೀವನ ಅನ್ನೋದು ಹಂಗ ಇರ್ತೈತೆ. ಇಲ್ಲಿ ಯಾರು ಶ್ರೇಷ್ಠರು ಅಲ್ಲ, ಯಾರು ಕೂಡ ಅಪಶ್ರೇಷ್ಠರು ಅಲ್ಲ, ಇಬ್ರು ಕೂಡ ಬೇಕು. ಸಮಾಜಕ್ಕೂ ಕೂಡ ಇಬ್ರು ಕೂಡ ಬೇಕು, ಸಮಾಜದ ಅಭಿವೃದ್ಧಿಗೂ ಕೂಡ ಇಬ್ರು ಕೂಡ ಬೇಕು. ಒಂದು ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣು ಐತೆ ಅನ್ನುವಂಥದ್ದು ಇದು ಸರ್ವಕಾಲಿಕ ಸತ್ಯ. ಒಪ್ಕೊಳ್ತಿರೋ ಇಲ್ಲೋ, ಇಲ್ಲಿ ಇಲ್ಲಿ ಇರುವಂತಹ ಎಲ್ಲಾ ಗಂಡ್ಮಕ್ಳು ಏನಿದಿರಲ್ಲ, ನೀವು ಆಲ್ಮೋಸ್ಟ್ ಯಶಸ್ವಿ ಪುರುಷರೇ. ನೀವು ನಿಮಗೆಲ್ಲ ನೌಕರಿ ಬಂದೈತೆ, ನೀವೆಲ್ಲ ಏನೋ ಒಂದು ಸಮಾಜದಾಗ ಒಂದು ಒಳ್ಳೆ ಸ್ಥಾನದಾಗ ಅದರಿ ಅಂತಂದ್ರ ಇದರ ಹಿಂದೆ ನಿಮ್ಮ ತಂದೆ ತಾಯಿ ಜೊತೆಗೆ ನಿಮ್ಮ ತಾಯಿ, ನಿಮ್ಮ ತಂಗಿ, ನಿಮ್ಮ ಅಕ್ಕ, ನಿಮ್ಮ ಹೆಂಡತಿಯ ಪಾತ್ರ ಅತಿ ಮುಖ್ಯವಾಗಿರ್ತೈತೆ. ಆಗಿರ್ತೈತೆ ಇಲ್ರಿ? ಸೊ ಹಿಂಗಾಗಿ ಇಬ್ರು ಕೂಡ ಸಮಾನರು ಅನ್ನುವಂಥದ್ದನ್ನ ಹೇಳ್ತಾ ಏನೋ ಈ ಚಿನ್ನರ ಜಾಣರ ಜಗಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಆರು ಜನ ಚಿನ್ನರಿಗೆ ಧನ್ಯವಾದಗಳನ್ನು ನಾನು ಸಂಸ್ಥೆ ಪರವಾಗಿ ತಿಳಿಸ್ತೇನೆ. ಅದೇ ರೀತಿ ನಮ್ಮ ರೈಟ್ ಕ್ಲಿಕ್ ಡಿಜಿಟಲ್ ವಾಹಿನಿಯಿಂದ ಕೂಡ ನಿಮ್ಮ ಆರು ಜನರಿಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಈ ಸಂಸ್ಥೆ ಆಡಳಿತ ಮಂಡಳಿಯವ್ರ ಹತ್ರ ಮತ್ತೊಂದು ಬಾರಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಪ್ರತಿ ವರ್ಷ ಈ ತರದ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಮಕ್ಕಳಿಗೆ ಬೌದ್ಧಿಕವಾಗಿ ಹುರಿದುಂಬಿಸಿ ಅವರಲ್ಲಿ ಒಳಗಡೆ ಅಡಗಿರುವಂತಹ ಕೌಶಲ್ಯ ಆಗಿರ್ಬೋದು, ಅಡಗಿರುವಂತಹ ಆ ಜ್ಞಾನದ ಜ್ಯೋತಿಯನ್ನ ಬೆಳಗಿಸುವಂತ ಒಂದು ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಾನು ಮುಗಿಸ್ತಾ ಇದ್ದೀನಿ. ಮೂಡಲ್ಗಿ ಗ್ರಾಮದ ಎಲ್ಲಾ ಹಿರಿಯರಿಗೆ, ಅದೇ ರೀತಿ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿ, ಅದೇ ರೀತಿ ಶಿಕ್ಷಕ ಶಿಕ್ಷಕಿಯರು ಎಲ್ಲ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆಲ್ಲ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾನೆ ಕಾರ್ಯಕ್ರಮ.